ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಸಂಸತ್ತಿನ ಅಧಿವೇಶನ ಪ್ರಾರಂಭವಾಯಿತು ಚಳಿಗಾಲದ ಅಧಿವೇಶನ ನಿಮಗೆ ಗೊತ್ತಿದೆ ಮೊನ್ನೆ ಗುರುನಾನಕ್ ಜಯಂತಿ ದಿವಸ ನರೇಂದ್ರ ಮೋದಿ ಅವರು ಯಾರು ಕಾಲ ಅಂತ ಕೃಷಿ ಕಾಯ್ದೆಯ ಬಗ್ಗೆ ಹೇಳ್ತಾ ಇದ್ದರು ಅಂಥ ಕೃಷಿ ಕಾಯ್ದೆಯನ್ನು ರದ್ದುಪಡಿಸಿದ್ರು ನಂತರ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ರದ್ದುಗೊಳಿಸಲಿಕ್ಕೆ ಅನುಮತಿಯನ್ನು ಪಡೆದುಕೊಂಡರು ಸರ್ವಸಮ್ಮತ ಅನುಮತಿ ಆದ ಮೇಲೆ ಈಗ ಸಂಸತ್ತಿನಲ್ಲಿಟ್ಟು ಅದನ್ನು ರದ್ದುಗೊಳಿಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ನಡೆದಿರುವಂಥ ಪ್ರಹಸನವನ್ನು ನಾವು ನಿಮಗೆ ಹೇಳಬೇಕು ನಿಮಗೆ ಗೊತ್ತು ಮಳೆಗಾಲದಲ್ಲಿ ನಡೆದಂಥ ಅಧಿವೇಶನವನ್ನು ಸಂಪೂರ್ಣವಾಗಿ ಹಾಳು ಮಾಡಲಾಯಿತು ಕಾರಣ ಇದ್ದದ್ದು ಒಂದೇ ಪೆಗಸಿಸ್ 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 ಎನ್ನುವಂಥ ಒಂದು ಸ್ಪೈವೇರನ್ನು ಇಟ್ಕೊಂಡು ಭಾರತ ದೇಶದಲ್ಲಿ ಆ ಕೇಂದ್ರದಲ್ಲಿರುವಂಥ ಸರ್ಕಾರ ಈ ದೇಶದ ಗಣ್ಯ ವ್ಯಕ್ತಿಗಳ ಫೋನ್ಗಳನ್ನು ಕದ್ದಾಲಿಕೆ ಮಾಡಲಾಗ್ತಾ ಇದೆ ಇದರ ಕುರಿತಾಗಿ ತನಿಖೆ ಆಗಬೇಕು ಅಂತ ವಿರೋಧ ಪಕ್ಷದವರು ನಿರಂತರವಾಗಿ ಸಭಾತ್ಯಾಗ ಮಾಡ್ತಾ ಇಡೀ ಒಂದು ಅಧಿವೇಶನವನ್ನು ಮತ್ತು ಈ ದೇಶದ ಮತದಾರನ ಕರದ ದುಡ್ಡನ್ನು ಸಂಪೂರ್ಣವಾಗಿ ದುರ್ವಿನಿಯೋಗವನ್ನು ಮಾಡಿದರು ಸಂಪೂರ್ಣವಾಗಿ ಇಡೀ ಕಲಾಪವನ್ನೇ ಸರ್ವನಾಶ ಮಾಡಿದರು ಈ ಬಾರಿ ಅಂಥ ಯಾವುದೇ ಎಡವಟ್ಟುಗಳು ಆಗಬಾರದು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಳಿಗಾಲದ ಅಧಿವೇಶನಕ್ಕೆ ಮುನ್ನವೇ ಯಾವ ಕಾಲ ಕಾನೂನು ಅಂತ ಇವರು ಹೇಳ್ತಾ ಇದ್ದರು ಅದನ್ನು ರದ್ದು ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿದಾಗ ತಮ್ಮ ಬಳಿ ಇದ್ದಂಥ ಒಂದು ಶಸ್ತ್ರ ಹೊರಟು ಹೋಯ್ತು ತಾವು ನಿಶಸ್ತ್ರರಾದ್ವಿ ಅನ್ಕೊಂಡಂಥ ವಿರೋಧ ಪಕ್ಷಗಳು ಯಾವ ಹೊಸ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡಬೇಕು ಅಂತ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಆಗಲಾರದೆ ವಿವೇಚನೆಯನ್ನು ಕಳೆದುಕೊಂಡು ಮಾಡಿರುವಂಥ ಕೆಲಸ ಏನು ಅಂತ ನೀವು ನೋಡಬೇಕು ಇಪ್ಪತ್ತೊಂಬತ್ತನೇ ತಾರೀಕು ಸೆಷನ್ ಪ್ರಾರಂಭ ಆಯಿತು ಸೆಷನ್ ಪ್ರಾರಂಭ ಆದ ತಕ್ಷಣ ಈ ದೇಶದ ಪ್ರಧಾನಮಂತ್ರಿ ಎಲ್ಲ ವಿರೋಧ ಪಕ್ಷಗಳಿಗೆ ಮತ್ತು ಆಡಳಿತ ಪಕ್ಷದ ಸದಸ್ಯರಿಗೆ ಹೇಳಿದರು ಅಮೃತ ಮಹೋತ್ಸವದ ಸಂದರ್ಭ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗಿರುವಂಥ ಸಂದರ್ಭದಲ್ಲಿ ದೇಶದ ಸರ್ವಾಂಗೀಣ ಪ್ರಗತಿಗಾಗಿ ನಾವು ಆಲೋಚನೆ ಮಾಡೋಣ ಅಭಿವೃದ್ಧಿಯ ಕುರಿತಾಗಿ ಮಂಥನವನ್ನು ಮಾಡೋಣ ಆಗಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಆಲೋಚನೆ ಮಾಡೋಣ ಚರ್ಚೆ ಮಾಡೋಣ ಈ ಸೆಷನ್ ಏನಿದೆ ಡಿಸೆಂಬರ್ ಇಪ್ಪತ್ತ್ಮೂರವರೆಗೂ ನಡೆಯುವಂಥ ಈ ಸೆಷನ್ನು ನವಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಇಪ್ಪತ್ತ್ಮೂರವರೆಗೂ ನಡೆಯುವಂಥ ಈ ಕಲಾಪ ಏನಿದೆ ಸಂಸತ್ ಕಲಾಪವನ್ನು ಸಂಪೂರ್ಣವಾಗಿ ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಳ್ಳೋಣ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳಿದರು ನರೇಂದ್ರ ಮೋದಿ ಯಾವಾಗಲೂ ಮಾತಾಡೋದು ಒಂದೇ ಮಾತು ಕೆಲಸ 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 ದೇಶದ ಪ್ರಗತಿ ದೇಶದ ಸರ್ವಾಂಗೀಣ ಪ್ರಗತಿ ದೇಶದ ಘನತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸದ ಬಗ್ಗೆ ಮಾತ್ರ ಆಲೋಚನೆ ಮಾಡುವುದನ್ನು ನಾವು ಗಮನಿಸಿದ್ದೇವೆ ಆದರೆ ಯಾವ ನರೇಂದ್ರ ಮೋದಿ ಈ ರೀತಿಯಾದಂಥ ಒಂದು ಮನವಿಯನ್ನಿಟ್ಟರು ಹೊರಗಡೆ ಬೇರೆ ನಾಟಕವೇ ನಡೀತಾ ಇತ್ತು ಅಲ್ಲಿ ನಡೀತಾ ಇರುವಂಥ ಪ್ರಹಸನ ಏನು ಗೊತ್ತಾ ಕೈಯಲ್ಲಿ ಒಂದು ಬ್ಯಾನರ್ ಇದೆ ಅದರ ಹಿಂದುಗಡೆ ವಿರೋಧ ಪಕ್ಷದವರು ಇದ್ದಾರೆ ಸೋನಿಯಾ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಅದ್ರ ಮೇಲೆ ಬರೆದಿರೋದೇನು ಗೊತ್ತಾ ರಿಪೀಲ್ ಬ್ಲ್ಯಾಕ್ ಫಾರಂ ಲಾ ಕೃಷಿ ಕಾಯ್ದೆ ಏನಿದೆ ಅದನ್ನು ರದ್ದು ಮಾಡಿ ಅಂತ ಎಂಥ ಹುಚ್ಚಿರ್ರಿ ಇವರು ಇವರಿಗೆ ಆಲೋಚನಾ ಶಕ್ತಿಯೇ ಇಲ್ವಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಈಗಾಗಲೇ ಪ್ರಕಾಶ್ ಪರಬ್ ದಿವಸ ಅದನ್ನು ರದ್ದು ಮಾಡ್ತೀನಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದೆ ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಅಂಗೀಕಾರವೂ ದೊರೆತಿದೆ ಅದಾದ ಮೇಲೆ ಈ ಸಲ ಸಂಸತ್ತಿನಲ್ಲಿ ಅದನ್ನು ಮಂಡಿಸಿ ರದ್ದನ್ನು ಮಾಡಲಾಗ್ತಾ ಇದೆ ಇದರ ಮಧ್ಯೆ ಹೊರಗಡೆ ಇಟ್ಟು ಬೇಡಿಕೆ ನೀಡುವಂಥ ಉದ್ದೇಶ ಏನು ನನಗೆ ಅರ್ಥ ಆಗಲಿಲ್ಲ ಅಂದರೆ ಇವತ್ತೇನಾದರೂ ನರೇಂದ್ರ ಮೋದಿಯವರು ಈ ಕಾಯ್ದೆಯನ್ನು ರದ್ದುಪಡಿಸಿದರೆ ಅದರ ಲಾಭ ವಿರೋಧ ಪಕ್ಷಗಳಿಗೆ ದಕ್ಕಬೇಕು ಎನ್ನುವಂಥ ಕಾರಣಕ್ಕಾಗಿ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಂಥ ದುರಂತ ನೋಡಿ ಬೇರೆ ಯಾವುದಾದ್ರೂ ವಿಚಾರ ಇಟ್ಕೊಂಡು ಇವರು ಹೋರಾಟ ಮಾಡ್ಬೋದಿತ್ತು ಈ ದೇಶದಲ್ಲಿ ಸಾವಿರ ಸಮಸ್ಯೆಗಳಿದ್ದಾವೆ ಅದನ್ನು ಇಟ್ಟುಕೊಂಡು ಜನರ ಪರವಾಗಿ ಇವರು ಹೋರಾಟ ಮಾಡಲಿ ಜನರ ಸಹಭಾಗಿತ್ವದಲ್ಲಿ ಹೋರಾಟ ಮಾಡಲಿ ಇಲ್ಲವೇ ಉಳಿದ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿ ಮಂಥನವನ್ನು ಮಾಡಿ ದೇಶವನ್ನು ಮುನ್ನಡೆಸಲಿಕ್ಕೆ ಹೇಗೆ ನರೇಂದ್ರ ಮೋದಿ ಅವರು ಅರ್ಹರಿಲ್ಲ ಅಂತ ಯಾವುದಾದ್ರೂ ವಿಚಾರಗಳಿದ್ರೆ ಅದನ್ನು ಇಟ್ಕೊಂಡು ಹೋರಾಟ ಮಾಡಲಿ ಅದನ್ನು ಬಿಟ್ಟು ಕೈಯಲ್ಲಿ ರಿಪೀಲ್ ಬ್ಲ್ಯಾಕ್ ಫಾರಮ್ ಲಾ ಅಂತ ಬ್ಯಾನರ್ ಹಿಡ್ಕೊಂಡು ಇವರು ನಿಂತರೆ ಎಂಥ ಅಸಹ್ಯ ಯಾವ ಪರಿಸ್ಥಿತಿಗೆ ಈ ದೇಶದ ರಾಜಕಾರಣಿಗಳು ಬಂದು ನಿಂತಿದ್ದಾರೆ ಅಂತ ತೋರಿಸ್ತಾ ಇದೆ ಇಂಥ ಸ್ಥಿತಿಯಲ್ಲಿ ಈ ಸಂಸತ್ ಕಲಾಪ ಏನಾಗುತ್ತೆ ಕಾದು ನೋಡೋಣ ನಮಸ್ಕಾರ ನಮ್ಮದು ಇದು ಮುಕ್ತ ಪತ್ರಿಕೋದ್ಯಮ ಸಹಾಯ ಮಾಡಲಿಕ್ಕೆ ಬಯಸುವರು ಕೆಳಗಿರುವಂಥ ಗೂಗಲ್ ಪೇ ಪೇ ನಂಬರ್ಗಳನ್ನು ಬಳಸ್ಕೊಳ್ಬಹುದು ನೀವು ಬೆಂತಟ್ಟೋ ಮೂಲಕ ನಮ್ಮ ಸಂಸ್ಥೆಯನ್ನು ಇನ್ನಷ್ಟು ಬಳಸಲಿಕ್ಕೆ ಸಹಾಯ ಮಾಡಬಹುದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ